ನಮಸ್ಕಾರ ಸಾಕ್ಷಿ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇದೆಂತ ನೀಚ ಕೃತ್ಯ! ತನ್ನ ಮೂತ್ರದಲ್ಲಿ ಆಹಾರ ಬೇಯಿಸಿ ಮನೆ ಮಂದಿಗೆ ಉಣಗಡಿಸಿದ್ದಳು. ಲಖನೌ ಉತ್ತರ ಪ್ರದೇಶ ಗಾಜಿಯಾಬಾದ್ ನಲ್ಲಿ ಮಾನವೀಯತೆಯೇ ತಲೆ ತಗ್ಗಿಸುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮನೆಯೊಂದರಲ್ಲಿ ಕೆಲಸ ಮಾಡುವ ಗೃಹಿಣಿಯೊಬ್ಬಳು ಹಲವು ದಿನಗಳಿಂದ ತನ್ನ ಮೂತ್ರದಲ್ಲಿ ಆಹಾರವನ್ನ ಬೇಯಿಸಿ ಇಡೀ ಕುಟುಂಬಕ್ಕೆ ಉಣಬಡಿಸುತ್ತಿರುವುದು ಬಯಲಾಗಿದೆ. ಕೆಲ ತಿಂಗಳಿಂದ ಕುಟುಂಬಸ್ಥರು ಲಿವರ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಸಂಬಂಧ ವೈದ್ಯರನ್ನು ಸಂಪರ್ಕಿಸಿದರೂ ಪರಿಹಾರ ಸಿಗಲಿಲ್ಲ. ಇದಾದ ಬಳಿಕ ಮನೆಯವರು ಅಡುಗೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಸಿದ್ದು ಆಗ ಮಹಿಳೆಯ ನೀಚ ಕೃತ್ಯ ಬಯಲಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಡುಗೆ ಮನೆ ಪಕ್ಕದಲ್ಲಿದ್ದ ಬಾಲ್ಕನಿಯ ಡೋರ್ ಮುಚ್ಚಿ ನಂತರ ಪಾತ್ರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಅಡುಗೆ ಮಾಡುತ್ತಿರುವುದು ಕಂಡು ಬಂದಿದೆ. ಇದರೊಂದಿಗೆ ಹಿಟ್ಟನ್ನ ಬೆರೆಸಿ ರೊಟ್ಟಿ ತಯಾರಿಸಿ ಇಡೀ ಕುಟುಂಬಕ್ಕೆ ಉಣಬಡಿಸಿದ್ದಾಳೆ. ಇದಾದ ನಂತರ ಕುಟುಂಬದವರು ಮಹಿಳೆ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. 8 ವರ್ಷಗಳಿಂದ ಕೆಲಸ ಮನೆಯ ಸಹಾಯಕಿ ಕಳೆದ 8 ವರ್ಷಗಳಿಂದ ತಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದಾಳೆ. ಹೀಗೆ ಅಸಹ್ಯಕರ ಕೆಲಸವನ್ನು ಬಹಳ ದಿನಗಳಿಂದ ಮಾಡುತ್ತಿದ್ದಳು ಎಂದು ಕುಟುಂಬದವರು ದೂರಿನಲ್ಲಿ ಆರೋಪಿಸಿದ್ದಾರೆ. ಇತ್ತ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸರು ಆರೋಪಿ ಮಹಿಳೆಯನ್ನು ಬಂಧಿಸಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. Welcome to Hotel Tamarind, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarind, ground floor, Trends Complex, Basava Circle, Chikodi. For outdoor parcel service, contact 8792571008.